ಮ್ಯಾಕ್ಸಿಮಮ್ ಸೇಲ್ ಆಗೋದು ಸ್ಕೂಲ್ ಬ್ಯಾಗ್ ಆಮೇಲೆ ಟ್ರಾವೆಲಿಂಗ್ ಬ್ಯಾಗ್ ಜನ ಈಗ ಹೆಚ್ಚು ಟ್ರಾವೆಲಿಂಗ್ ಅನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಟ್ರಾವೆಲಿಂಗ್ ಬ್ಯಾಗ್ ಆಮೇಲೆ ಎಸ್ಪೆಷಲಿ ಲೇಡೀಸ್ ಬ್ಯಾಗ್ 50-60 ಸಾವಿರ ಬಂಡವಾಳ ಬೇಕಾಗಬಹುದು ರಾ ಮಟೀರಿಯಲ್ಗೆ ಹೊರತಾಗಿ ಮಷೀನಿಗೆ ಒಂದು 28-30 ಸಾವಿರ ರೂಪಾಯಿ ಇದೆ ಸ್ವಲ್ಪ ಜಾಸ್ತಿ ಮಾಡೋದಿದ್ರೆ ಕಟ್ಟಿಂಗ್ ಮಷೀನ್ ಬೇಕಾಗ್ತದೆ ಜಿಪ್ಪು ರನ್ನರು ಆ ಥರದ ಗೋಟ್ ವೈರ್ಗಳು ಮಾರುಕಟ್ಟೆ ಅವಕಾಶ ಈಗ ಸದ್ಯಕ್ಕೆ ನಂದು ಪ್ರೊಡಕ್ಷನ್ ಕಡಿಮೆ ಇದೆ ಸೇಲ್ಸ್ ಜಾಸ್ತಿ ಇದೆ ನನ್ನ ಹತ್ರ ಒಂದು ಬ್ಯಾಗ್ ಕೂಡ ಇರೋದಿಲ್ಲ 10 ಕಸ್ಟಮರ್ ಇರ್ತಾರೆ ಆ ದಿನ ಪ್ರತಿ ವರ್ಷ ನಾನು ಕೆಲವು ಆರ್ಡರ್ಗಳನ್ನು ಬಿಡ್ತಾ ಇದ್ದೇನೆ ಅಷ್ಟು ಆರ್ಡರ್ ಮಿನಿಮಮ್ ಒಂದು 30-35% ನಮ್ಮದು ಪ್ರಾಫಿಟ್ ಮಾರ್ಜಿನ್ ಇದಿರುತ್ತೆ ಈಗ 2023ನೇ ಇಸವಿಲಿ ನಿಯರ್ಲಿ ಡೈಲಿ ಟೋಟಲ್ ಮಾಡೋದು ಬಿಸ್ನೆಸ್ 10,000 ರೂಪಾಯಿ ಇದು ಪ್ರತಿಯೊಬ್ಬರಿಂದಲೂ ಡಿಮ್ಯಾಂಡ್ ಇರೋ ಪ್ರಾಡಕ್ಟ್ ಚಿಕ್ಕಂದ್ರಿಂದ ಹಿಡಿದು ದೊಡ್ಡ ಗಾತ್ರದ ತನಕ ಕಡಿಮೆ ಬೆಲೆಯಿಂದ ದುಬಾರಿ ಬೆಲೆಯಲ್ಲೂ ಲಭ್ಯವಿರುವ ಉತ್ಪನ್ನ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿನಿತ್ಯ ಬಳಸುವ ವಸ್ತು ಇದು ಪ್ರತಿಯೊಬ್ಬರಿಗೂ ಅಗತ್ಯವಿರುವ ಈ ಉತ್ಪನ್ನ ತಯಾರಿಕೆಯಿಂದ ಮಾಡಬಹುದು ಒಳ್ಳೆಯ ಆದಾಯ ಅದುವೇ ಬ್ಯಾಗ್ ಬಿಸ್ನೆಸ್ ನಾನು ವಿಜಯ ವೀರಪ್ಪ ಬ್ಯಾಗ್ ಈ ಹೆಸರು ಕೇಳಿದರೆ ವಿಭಿನ್ನ ಸೈಜ್ ಕಲರ್ ಡಿಫ್ರೆಂಟ್ ಡಿಸೈನ್ಗಳಲ್ಲಿ ಸಿಗುವ ಬ್ಯಾಗ್ಗಳು ನೆನಪಾಗುತ್ತೆ ಒಳ್ಳೆ ಬೇಡಿಕೆಯಿಂದ ದೊಡ್ಡ ಮಟ್ಟಿಗಿನ ಮಾರುಕಟ್ಟೆಯನ್ನೂ ಹೊಂದಿದೆ ಈ ಉದ್ಯಮ ಒಂದಷ್ಟು ಕೌಶಲ್ಯದ ಜೊತೆಗೆ ಟ್ರೆಂಡ್ಗೆ ತಕ್ಕಂತೆ ಬ್ಯಾಗ್ಗಳನ್ನು ಡಿಸೈನ್ ಮಾಡೋ ಕಲೆ ಅರಿತುಕೊಂಡ್ರೆ ಉತ್ತಮ ಆದಾಯವನ್ನೇ ತಂದುಕೊಡುತ್ತೆ ಹಾಗಿದ್ರೆ ಬ್ಯಾಗ್ಗಳನ್ನು ತಯಾರಿಸಿ ನಿಮ್ಮ ಬದುಕನ್ನು ಭದ್ರಗೊಳಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ಹೇಳ್ತೀವಿ ಇವತ್ತಿನ ಬದುಕಿಗೊಂದು ಬಿಸ್ನೆಸ್ನಲ್ಲಿ ಬ್ಯಾಗ್ ಪ್ರತಿಯೊಬ್ಬರಿಗೂ ಈ ವಸ್ತುವಿನ ಬೇಡಿಕೆ ಇದ್ದೇ ಇರುತ್ತದೆ ಸ್ಕೂಲ್ಗೆ ಹೋಗೋ ಮಕ್ಕಳಿಂದ ಹಿಡಿದು ಕೆಲಸಕ್ಕೆ ಹೋಗುವವರು ಕೂಡ ನಿತ್ಯ ಬ್ಯಾಗ್ ಬಳಸುತ್ತಾರೆ ಹಾಗಾಗಿ ಬ್ಯಾಗ್ ಎನ್ನುವುದು ನಿತ್ಯದ ಬದುಕಿನಲ್ಲಿ ಜನರು ದಿನನಿತ್ಯ ಬಳಸುವ ಪ್ರಮುಖ ವಸ್ತುಗಳಲ್ಲಿ ಕೂಡ ಒಂದು ಬ್ಯಾಗ್ಗಳಲ್ಲಿ ನಾನಾ ವಿಧಗಳಿರುತ್ತದೆ ವಿಭಿನ್ನ ಗಾತ್ರಗಳಲ್ಲಿ ತರಹೇವಾರಿ ಕಲರ್ಗಳಲ್ಲಿ ಬ್ಯಾಗ್ಗಳು ಮಾರ್ಕೆಟ್ಗಳಲ್ಲಿ ಸಿಗುತ್ತದೆ ಕಡಿಮೆ ಬೆಲೆಯಿಂದ ಹಿಡಿದು ದುಬಾರಿಯು ಎನಿಸುವಂತಹ ಬ್ಯಾಗ್ಗಳು ಇರುತ್ತವೆ ಇನ್ನು ನಾವು ಬಳಸುವ ಬ್ಯಾಗ್ಗಳಲ್ಲಿ ಹಲವು ವಿಧಗಳಿರುತ್ತದೆ ಹ್ಯಾಂಡ್ ಬ್ಯಾಗ್ ಟ್ರಾಲಿ ಬ್ಯಾಗ್ ಟ್ರಾವೆಲಿಂಗ್ ಬ್ಯಾಗ್ ಸೈಡ್ ಬ್ಯಾಗ್ ವ್ಯಾನಿಟಿ ಬ್ಯಾಗ್ ಸ್ಕೂಲ್ ಬ್ಯಾಗ್ ಹೀಗೆ ಬ್ಯಾಗ್ಗಳಲ್ಲಿ ಸಾಕಷ್ಟು ವೆರೈಟಿಗಳಿರುತ್ತದೆ ಬ್ಯಾಗ್ ಬಿಸ್ನೆಸ್ ಅಂದಾಗ ಕೇವಲ ದೊಡ್ಡ ದೊಡ್ಡ ಬ್ಯಾಗ್ಗಳು ಬರಲ್ಲ ಸಣ್ಣ ಪುಟ್ಟ ಐಟಮ್ಗಳು ಕೂಡ ಬರುತ್ತವೆ ಅಂದ್ರೆ ಹ್ಯಾಂಡ್ ಪರ್ಸ್ ವಾಲೆಟ್ ಪೌಚ್ಗಳು ಕೂಡ ಈ ಉದ್ಯಮದಲ್ಲಿ ತಯಾರಾಗುತ್ತದೆ ಈ ಬ್ಯಾಗ್ ತಯಾರಿಕೆಯ ಬಿಸ್ನೆಸ್ ಉದ್ಯಮ ಮಾಡಿಕೊಂಡು ತಮ್ಮದೇ ಆದ ಬ್ರ್ಯಾಂಡ್ಗಳನ್ನ ಸೃಷ್ಟಿಸಿಕೊಂಡಿವೆ ಹಲವು ಕಂಪನಿಗಳು ಈ ರೀತಿಯ ಬ್ಯಾಗ್ಗಳನ್ನು ಪಿಯು ಕೋಟೆಡ್ ಹಾಗೂ ಪಿವಿಸಿ ಕೋಟೆಡ್ ವಿಧಾನದಲ್ಲಿ ತಯಾರಿಸಲಾಗುತ್ತದೆ ಎಲ್ಲಿಗಾದರೂ ಹೋಗುವಾಗ ಪರ್ಸನಲ್ ಥಿಂಗ್ಸ್ಗಳನ್ನು ಇಟ್ಟುಕೊಳ್ಳುವುದಕ್ಕೆ ಡಾಕ್ಯುಮೆಂಟ್ಗಳನ್ನು ಇಟ್ಟುಕೊಳ್ಳುವುದಕ್ಕೆ ಹೀಗೆ ವಸ್ತುಗಳನ್ನು ಕ್ಯಾರಿ ಮಾಡುವುದಕ್ಕೆ ಬ್ಯಾಗ್ಗಳ ಅಗತ್ಯವಿರುತ್ತದೆ ಬ್ಯಾಗ್ ಬಿಸ್ನೆಸ್ ದೊಡ್ಡ ಮಟ್ಟಿಗಿನ ಮಾರುಕಟ್ಟೆಯನ್ನು ಹೊಂದಿದೆ ರಲ್ಲಿ ಬ್ಯಾಗ್ ತಯಾರಿಕೆ ಉದ್ಯಮದ ಜಾಗತಿಕ ಮಾರುಕಟ್ಟೆಯು $32.4 ಬಿಲಿಯನ್ ಗಳಷ್ಟಿತ್ತು ಈ ಪ್ರಮಾಣದಲ್ಲಿ ಮತ್ತಷ್ಟು ಏರಿಕೆಯಾಗುವ ನಿರೀಕ್ಷೆಗಳಿದ್ದಲ್ಲಿ 2022ರಿಂದ 2032ರಲ್ಲಿ ಶೇಕಡ 3.9ರಷ್ಟು ಏರಿಕೆಯಾಗುವ ನಿರೀಕ್ಷೆ ಇದೆ ಬ್ಯಾಗ್ಗಳ ಉತ್ಪಾದನೆಯಲ್ಲಿ ಚೀನಾ ದೇಶವು ಮೊದಲ ಸ್ಥಾನವನ್ನು ಪಡೆದುಕೊಂಡಿದ್ದರೆ ಫ್ರಾನ್ಸ್ ದೇಶವು 2ನೇ ಸ್ಥಾನದಲ್ಲಿದೆ ಇನ್ನು ಜಾಗತಿಕ ಬ್ಯಾಗ್ ಮಾರುಕಟ್ಟೆಯಲ್ಲಿ ಭಾರತ ದೇಶವು 9ನೇ ಸ್ಥಾನವನ್ನು ಪಡೆದಿದೆ ಬ್ಯಾಗ್ ತಯಾರಿಕೆಯಲ್ಲಿ ಭಾರತವು $1,369.7 ಮಿಲಿಯನ್ ಮಾರುಕಟ್ಟೆ ಮೌಲ್ಯವನ್ನು ಹೊಂದಿದೆ ಕಡಿಮೆ ಬೆಲೆಯಿಂದ ದುಬಾರಿ ಬೆಲೆಯ ತನಕ ಚಿಕ್ಕ ಗಾತ್ರದಿಂದ ಹಿಡಿದು ದೊಡ್ಡ ಗಾತ್ರದ ತನಕ ಬ್ಯಾಗ್ಗಳು ಸಿಗುವ ಕಾರಣಕ್ಕಾಗಿ ಜೊತೆಗೆ ಗ್ರಾಹಕರಿಗೆ ಅತಿ ಅವಶ್ಯಕ ದಿನ ಉಪಯೋಗಿ ಬಳಕೆಯ ವಸ್ತುವಾಗಿರುವ ಕಾರಣಕ್ಕೆ ಬ್ಯಾಗ್ ಬಿಸ್ನೆಸ್ಗೆ ಬೇಡಿಕೆ ಜಾಸ್ತಿ
ಹಾಗಾಗಿ ಬ್ಯಾಗ್ ಉದ್ಯಮವನ್ನು ಆರಂಭಿಸಿ ತಮ್ಮ ಜೀವನವನ್ನು ಕಂಡುಕೊಂಡಿದ್ದಾರೆ ಅನೇಕರು. ಈ ರೀತಿಯಲ್ಲಿ ಬ್ಯಾಗ್ ಬಿಸ್ನೆಸ್ ಆರಂಭಿಸಿ ತಮ್ಮ ಜೀವನಕ್ಕೊಂದು ಉತ್ತಮ ನೆಲೆಯನ್ನು ಕಂಡುಕೊಂಡಿದ್ದಾರೆ ಕೃಷ್ಣಮೂರ್ತಿ ಹೆಗಡೆ. ಕೃಷ್ಣಮೂರ್ತಿಯವರು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದವರು. ಕಳೆದ 28 ವರ್ಷದಿಂದ ಈ ಉದ್ಯಮವನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಆರಂಭದಲ್ಲಿ ಊರಿನಲ್ಲಿ ಉದ್ಯಮವನ್ನು ನಡೆಸುತ್ತಿದ್ದ ಕೃಷ್ಣಮೂರ್ತಿಯವರು ಕಳೆದ 11 ವರ್ಷಗಳಿಂದ ಕೊಪ್ಪಳದಲ್ಲಿ ಲತಾ ಬ್ಯಾಗ್ ಹೆಸರಿನ ಬ್ಯಾಗ್ ಬಿಸ್ನೆಸ್ ನಡೆಸುತ್ತಿದ್ದಾರೆ. ಕೃಷ್ಣಮೂರ್ತಿಯವರು ತಮ್ಮ ಶಾಪ್ನಲ್ಲಿ ರೆಡಿಯಾಗುವ ಬ್ಯಾಗ್ಗಳನ್ನು ಹೋಲ್ಸೇಲ್ ವಿಧಾನದಲ್ಲಿ ನೀಡುವುದಿಲ್ಲ. ಬದಲಾಗಿ ಗ್ರಾಹಕರಿಗೆ ರೀಟೇಲ್ ಕ್ವಾಂಟಿಟಿಯಲ್ಲಿ ಬ್ಯಾಗ್ಗಳನ್ನು ಸೇಲ್ ಮಾಡ್ತಾರೆ. ಉದ್ಯಮದ ಆರಂಭದಲ್ಲಿ ಲತಾ ಬ್ಯಾಗ್ ಅಂಗಡಿಯಲ್ಲಿ ಕೃಷ್ಣಮೂರ್ತಿಯವರೇ ಹೊಲಿಗೆಯ ಕೆಲಸವನ್ನು ಮಾಡುತ್ತಿದ್ದರು. ಉದ್ಯಮ ವಿಸ್ತಾರವಾಗುತ್ತಾ ಹೋದಂತೆ ಒಂದಿಬ್ಬರನ್ನು ಕೆಲಸಕ್ಕೆ ನೇಮಿಸಿಕೊಂಡರು. ಬ್ಯಾಗ್ ತಯಾರಿಕೆ ಬಿಸ್ನೆಸ್ ಇವರ ಕೈ ಹಿಡಿದ ಕಾರಣಕ್ಕೆ ಸದ್ಯ ಇವರ ಶಾಪ್ನಲ್ಲಿ 12 ಜನರು ಕೆಲಸ ಮಾಡುತ್ತಿದ್ದಾರೆ. ಶಾಪ್ನಲ್ಲಿ ದಿನಕ್ಕೆ 60-70 ಬ್ಯಾಗ್ ಸೇಲ್ ಆಗುತ್ತದೆ. ಕೆಲವೊಮ್ಮೆ ದಿನವೊಂದಕ್ಕೆ 100 ಬ್ಯಾಗ್ಗಳು ಸೇಲ್ ಆಗುವಷ್ಟು ಈ ಉದ್ಯಮ ತನ್ನ ಬೇಡಿಕೆಯನ್ನು ಪಡೆದುಕೊಂಡಿದೆ. ಲತಾ ಬ್ಯಾಗ್ ಶಾಪ್ನಲ್ಲಿ ಪೌಚ್, ಸ್ಕೂಲ್ ಬ್ಯಾಗ್, ಲೇಡೀಸ್ ಬ್ಯಾಗ್, ಟ್ರಾವೆಲಿಂಗ್ ಬ್ಯಾಗ್ ಸೇರಿದಂತೆ ಹಲವು ಬ್ಯಾಗ್ಗಳು ಸಿಗುತ್ತದೆ. ಶಾಲೆಯಲ್ಲಿ ಅದೇ ಸ್ಕೂಲ್ ಬ್ಯಾಗ್ ಮ್ಯಾಕ್ಸಿಮಮ್ ಸೇಲ್ ಆಗೋದು ಸ್ಕೂಲ್ ಬ್ಯಾಗ್. ಆಮೇಲೆ ಟ್ರಾವೆಲಿಂಗ್ ಬ್ಯಾಗ್, ಜನ ಈಗ ಹೆಚ್ಚು ಟ್ರಾವೆಲಿಂಗನ್ನು ಮಾಡ್ತಾ ಇದ್ದಾರೆ, ಅದಕ್ಕೆ ಟ್ರಾವೆಲಿಂಗ್ ಬ್ಯಾಗು. ಆಮೇಲೆ ಎಸ್ಪೆಷಲಿ ಲೇಡೀಸ್ ಬ್ಯಾಗು, ಹೆಚ್ಚಿನವರು ಜಾಬ್ನವರು ತಗೊಂಡು ಹೋಗ್ತಾರೆ ನಮ್ಮ ಬ್ಯಾಗ್ಗಳನ್ನು. ಯಂತ್ರೋಪಕರಣಗಳ ಮೂಲಕವೇ ಕೆಲಸ ನಡೆಯುವ ಈ ಉದ್ಯಮದಲ್ಲಿ ಕೆಲ ಮಷಿನರಿಗಳ ಖರೀದಿ, ಕಚ್ಚಾ ಸಾಮಗ್ರಿಗಳ ಖರೀದಿಗೆ ಬಂಡವಾಳ ತಗಲುತ್ತದೆ. ಕಡಿಮೆ ಬಂಡವಾಳದಿಂದಲೂ ನೀವು ಈ ಉದ್ಯಮವನ್ನು ಪ್ರಾರಂಭಿಸಬಹುದು. ಕನಿಷ್ಠ ಬಂಡವಾಳ ಸಾಕು ಬ್ಯಾಗ್ ಬಿಸ್ನೆಸ್ಗೆ. 1 ಲಕ್ಷ ರೂಪಾಯಿ ಇದ್ದರೂ ಆರಂಭಿಸಬಹುದು. ಬ್ಯಾಗ್ ತಯಾರಿಕೆ ಉದ್ಯಮವನ್ನು ಬಹಳ ಸಿಂಪಲ್ ಆಗಿ ಆರಂಭಿಸಬಹುದು. ನಾಜುಕಾಗಿ ನಡೆಯುವ ಈ ಉದ್ಯಮಕ್ಕೆ ಹೆಚ್ಚೇನು ಬಂಡವಾಳ ಬೇಕಂತೇನಿಲ್ಲ. 1 ಲಕ್ಷವಿದ್ದರೂ ಈ ಉದ್ಯಮವನ್ನು ಆರಾಮವಾಗಿಯೇ ಆರಂಭಿಸಬಹುದು. ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಆರಂಭದಲ್ಲಿ ಕಟಿಂಗ್ ಮಿಷಿನ್, ರಾ ಮೆಟೀರಿಯಲ್ಸ್ಗಳಿಗೆ ಬಂಡವಾಳವನ್ನು ನೀವು ವ್ಯಯಿಸಬೇಕಾಗುತ್ತದೆ. ಬಂಡವಾಳಕ್ಕಾಗಿ ಒಂದು ಈಗ ದೊಡ್ಡ ಪ್ರಮಾಣದಲ್ಲಿ, ಯಾಕೆಂದರೆ ವೆರೈಟಿಯನ್ನು ಜಾಸ್ತಿ ಕೇಳ್ತಾರೆ. ಒಂದು 50-60 ಸಾವಿರ ಬಂಡವಾಳ ಬೇಕಾಗ್ಬೋದು ರಾ ಮಟೀರಿಯಲಿಗೆ. ಹೊರತಾಗಿ ಮಷಿನಿಗೆ ಒಂದು 28-30 ಸಾವಿರ ರೂಪಾಯಿ ಇದೆ. ಪವರ್ ಸೇವ್ ಮೋಟರ್ ನಾನು ಹಾಕಿದ್ದೆ, ಈ ಥರದ ಪವರ್ ಸೇವ್ ಮೋಟರ್ನ ಮಷಿನ್ ಹಾಕೋದಿದ್ರೆ ಒಂದು 28-30 ಸಾವಿರ ರೂಪಾಯಿ ಇದೆ. ಇಷ್ಟು ಬಂಡವಾಳ ಬೇಕು. ಯಾವುದೇ ಒಂದು ಸ್ವಂತ ಉದ್ಯಮವನ್ನು ಆರಂಭಿಸುವುದಕ್ಕೆ ಸಂಬಂಧಪಟ್ಟ ಇಲಾಖೆಗಳಿಂದ ಅನುಮತಿಯನ್ನ ಪಡೆದುಕೊಳ್ಳುವುದು ಬಹುಮುಖ್ಯವಾಗಿರುತ್ತದೆ. ಅದರಂತೆ ಬ್ಯಾಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡುವುದಕ್ಕೆ ಕೂಡ ನೀವು ಕೆಲವು ಪರ್ಮಿಷನ್ಗಳನ್ನು ಪಡೆದುಕೊಂಡಿರಬೇಕಾಗಿರುತ್ತದೆ. ಸ್ಥಳೀಯ ಆಡಳಿತದ ಅನುಮತಿಯ ಜೊತೆಗೆ GST ಲೈಸೆನ್ಸ್ ಕೂಡ ಮುಖ್ಯವಾಗಿರುತ್ತದೆ. ಇದರ ಜೊತೆಗೆ ಇನ್ನೂ ಕೆಲ ಅನುಮತಿಗಳನ್ನು ನೀವು ಪಡೆದುಕೊಂಡಿರಬೇಕಾಗುತ್ತದೆ. ಪರ್ಮಿಷನ್ನು ಪಂಚಾಯತ್ ಮಟ್ಟದಲ್ಲಿ ಮಾಡುವಂಥದ್ದಿದ್ರೆ ಪಂಚಾಯತ್ನಿಂದ ಪರ್ಮಿಷನ್ನು, ಸಹಜವಾಗಿ ಯಾವುದೇ ಒಂದು ಬಿಸ್ನೆಸ್ ಮಾಡೋದಿದ್ದರೂ ಬೇಕು ಅದು. ಮುನ್ಸಿಪಾಲ್ಟಿ ಆದರೆ ಮುನ್ಸಿಪಾಲ್ಟಿ ಪರ್ಮಿಷನ್ನು, ಆಮೇಲೆ KEB ಅವರಿದ್ದು, ಮತ್ತು GST ಕಂಪಲ್ಸರಿ. ಯಾಕೆಂದರೆ ಈಗ ಇವನ್ನು ಒಂದು ಮಷಿನ್ ತೊಗೊಳ್ಳೋದಿದ್ರು ಕೂಡ ಆ ಮಷಿನ್ ಶಾಪ್ನವರು GST ಇಲ್ಲದೆ ಯಾವುದು ಮಷಿನನ್ನು ಸೇಲ್ ಮಾಡೋದಿಲ್ಲ ಅವರು. ಆಮೇಲೆ ರಾ ಮಟೀರಿಯಲ್ ಕೂಡ GST ಬೇಕೇ ಬೇಕು, ಎಲ್ಲ ಇದಿಷ್ಟು ಕಂಪಲ್ಸರಿ. ಉದ್ಯಮ ಅಂತ ಒಂದು ಇದಿದೆ ಸರ್ಟಿಫಿಕೇಟು, ಅದನ್ನು ನಾವು ತಗೊಳ್ಬೇಕು. ಯಾವುದೇ ಬಿಸ್ನೆಸ್ ಮಾಡೋರಾಗಿರಲಿ, ಸ್ವಂತ ಉದ್ಯೋಗ ಮಾಡೋರು ಉದ್ಯಮ ಅಂತ ಇದ್ರನ್ನ ಅದೊಂದು ಸರ್ಟಿಫಿಕೇಟ್ ತಗೊಳ್ಬೇಕು. ನಿಮ್ಮ ಬಿಸ್ನೆಸ್ಗೆ ನೀವು ನಿಮ್ಮದೇ ಆದ ಸ್ವಂತ ಬ್ರ್ಯಾಂಡ್ ಹೊಂದಿರುತ್ತೀರಿ ಅಂತಾದ್ರೆ ಅದಕ್ಕೂ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವುದು ಅಗತ್ಯ. ಜಿಲ್ಲಾಡಳಿತದ ಸಂಬಂಧಪಟ್ಟ ಇಲಾಖೆಯಲ್ಲಿ ನೀವು ನಿಮ್ಮ ಬ್ರ್ಯಾಂಡ್ ನೇಮ್ ನೋಂದಾಯಿಸಿಕೊಳ್ಳಬೇಕು. ಇನ್ನು ಈ ನೋಂದಾವಣಿಗಳನ್ನು ಕಚೇರಿಗೆ ಹೋಗಬೇಕು ಅಂತೇನಿಲ್ಲ, ಆನ್ಲೈನ್ ಫೋರಂಗಳಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬಹುದು.
ಮೆಷಿನರಿಗಳ ಮೂಲಕ ನಡೆಯುತ್ತದೆ ಕೆಲಸ. ಯಂತ್ರಗಳ ಆಯ್ಕೆಯಲ್ಲಿರಲಿ ಎಚ್ಚರ. ಬೇರೆ ಬೇರೆ ರೀತಿಯ ಗುಣಮಟ್ಟದ ಬಟ್ಟೆಗಳನ್ನು ಬಳಸಿ ಬ್ಯಾಗ್ಗಳನ್ನು ತಯಾರಿಸಲಾಗುತ್ತದೆ. ಈ ಉದ್ಯಮ ಸಂಪೂರ್ಣವಾಗಿ ಮೆಷಿನರಿಗಳ ಮೇಲೆ ಅವಲಂಬಿತವಾಗಿ ನಿಂತಿದೆ. ಕ್ರಿಯೇಟಿವಿಟಿ, ಏಕಾಗ್ರತೆ, ಫಾಸ್ಟ್ನೆಸ್ ಜೊತೆಗೆ ಈ ಬಿಸ್ನೆಸ್ನಲ್ಲಿ ನಿಮ್ಮ ಕೈಚಳಕವೇ ಉದ್ಯಮದ ಡಿಸೈಡಿಂಗ್ ಫ್ಯಾಕ್ಟರ್ ಆಗಿರುತ್ತದೆ. ಬ್ಯಾಗ್ ತಯಾರಿಕೆ ಬಿಸ್ನೆಸ್ನಲ್ಲಿ ಬಳಕೆಯಾಗುವ ಮೆಷಿನರಿಗಳು ಬೇರೆ ಬೇರೆ ರೀತಿಯಲ್ಲಿರುತ್ತದೆ. ಯಾವ ಮೆಷಿನರಿಗಳನ್ನು ಬಳಸಬೇಕು ಅನ್ನೋದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಒಂದು ಸೆಕೆಂಡ್ ಹ್ಯಾಂಡ್ ಆಗಿರಲಿ, ಹೊಸದಾಗಿರಲಿ, ಮಷಿನ್ ಬೇಕೇ ಬೇಕು. ಕರೆಂಟ್ ಕಂಪಲ್ಸರಿ. ಈಗ ಸದ್ಯದ ಇದರಲ್ಲಿ ನಾವು ಸ್ಟಾರ್ಟ್ ಮಾಡಿದಾಗ, ಮೊದಲು ಸ್ಟಾರ್ಟ್ ಮಾಡಿದಾಗ ಕರೆಂಟಿನ ಅವಶ್ಯಕತೆ ಇರಲಿಲ್ಲ, ಯಾಕೆಂದರೆ ಲೆಗ್ ಹೊಡೆಯುವಂಥ ಆ ಥರದ ಮಷಿನ್ ಇತ್ತು. ಈಗ ಈ ಥರದ ಮಷಿನ್ ಬಂದಿದೆ, ಎಲ್ಲ ಆ ಥರದ ಮಷಿನ್ ಸಿಗಲಿಕ್ಕಿಲ್ಲ ಬಹುಶಃ. ಆಮೇಲೆ ಸ್ವಲ್ಪ ಜಾಸ್ತಿ ಮಾಡೋದಿದ್ರೆ ಕಟಿಂಗ್ ಮಷಿನ್ ಬೇಕಾಗ್ತದೆ, ಇಲ್ಲಾಂದ್ರೆ ಮಾಮೂಲಿ ಕತ್ತರಿಯಲ್ಲಿ ಕಟ್ ಮಾಡ್ಬೋದು. ನಾವೆಲ್ಲ ಈ ಕಟಿಂಗ್ ಮಷಿನಲ್ಲೇ ಮಾಡ್ತಾ ಇದ್ದೇವೆ ಎಲ್ಲ. 10,000 ಬೆಲೆಯಿಂದ ದುಬಾರಿ ಬೆಲೆಯ ತನಕವು ಮೆಷಿನರಿಗಳು ಲಭ್ಯವಿರುತ್ತದೆ. ಹಾಗಿದ್ರೆ ಯಾವ ರೀತಿಯ ಮೆಷಿನರಿಗಳನ್ನು ನೀವು ಆಯ್ದುಕೊಳ್ಳುವುದು ಉತ್ತಮ, ಇದರಲ್ಲಿ ಬಳಸಲಾಗುವ ಮೆಷಿನರಿಗಳ ವಿಶೇಷತೆ ಏನು ಅನ್ನೋದನ್ನು ಕೃಷ್ಣಮೂರ್ತಿಯವರೇ ವಿವರಿಸುತ್ತಾರೆ ಕೇಳಿ. ಈಗ ಸಾದಾ ಮಷಿನ್ ಹಾಕಿದ್ರೆ ಒಂದು 10,000 ಮುಗಿದೋಗ್ತದೆ. ಆದರೆ ಆ ಮಷಿನ್ನು ಪದೇ ಪದೇ ಈ ಬ್ಯಾಗ್ ಹೊಲಿಯಲಿಕ್ಕೆ ಸ್ವಲ್ಪ ಕಷ್ಟ, ಪದೇ ಪದೇ ರಿಪೇರಿ ಬರ್ತಾ ಇರ್ತದೆ, ಅದು ಕಷ್ಟ ಆಗ್ತದೆ. ಅದಕ್ಕೆ ಒಳ್ಳೆಯ ಮಷಿನ್ ತೊಗೊಳ್ಬೇಕಂದ್ರೆ ಮಿನಿಮಮ್ ಒಂದು 22,000 ರೂಪಾಯಿಗೆ ಮಷಿನ್ ಸಿಗ್ತದೆ. ಬಟ್ ಅದಕ್ಕೆ ಕ್ಲಚ್ ಮೋಟ್ರ್ ಬರ್ತದೆ. ಕ್ಲಚ್ ಮೋಟ್ರಲ್ಲಿ ಪ್ರಾಬ್ಲಮ್ ಏನಂದರೆ ಕರೆಂಟ್ ಭಾಳ ತೊಗೊಳ್ತದೆ. ಅಂದರೆ ಒಂದು ಮಷಿನ್ನು ನಾನು ಒಂದು 6-7 ರನ್ ಮಾಡಿದ್ರೆ ಪರ್ ಡೇ, ಒಂದು ತಿಂಗಳಕ್ಕೆ ಮಿನಿಮಮ್ 1,000 ರೂಪಾಯಿ ಒಂದು ಮಷಿನ್ನಿಂದ ನನಗೆ ಕರೆಂಟ್ ಬಿಲ್ ಬರ್ತದೆ. ಅದಕ್ಕೆ ನಾವೇನು ಸಜೆಸ್ಟ್ ಮಾಡೋದೇನೆಂದರೆ ಪವರ್ ಸೇವ್ ಮೋಟ್ರ್ ಹಾಕ್ಲಿಕ್ಕೆ ಸಜೆಸ್ಟ್ ಮಾಡ್ತೇವೆ. 90% ಪವರ್ ಸೇವ್ ಆಗ್ತದೆ. ಮೀನ್ಸ್ ಈಗ ನಂದು ಇದಿಷ್ಟು ಮಷಿನ್ ಸೇರಿ ಅಂದರೆ 6-7 ಮಷಿನ್ ಸೇರಿ 500-600 ರೂಪಾಯಿ ಕರೆಂಟ್ ಬಿಲ್ ಬರ್ತದೆ. ಅಷ್ಟು ಮಷಿನ್ನು ಸೇರಿ ಪರ್ ಮಂತ್ 500-600 ರೂಪಾಯಿ ಕರೆಂಟ್ ಬಿಲ್ ಬರ್ತದೆ. ಅದಕ್ಕೆ ಪವರ್ ಸೇವ್ ಮಷಿನ್ ಮೋಟ್ರನ್ನು ನಾವು ಸಜೆಸ್ಟ್ ಮಾಡ್ತೇವೆ. ಹಲವು ಕಚ್ಚಾ ಸಾಮಗ್ರಿ ಅಗತ್ಯ ಈ ಉದ್ಯಮಕ್ಕೆ. ಎಲ್ಲಿಂದ ಖರೀದಿಸಬಹುದು ಕಚ್ಚಾ ವಸ್ತುಗಳನ್ನು? ಬ್ಯಾಗ್ ತಯಾರಿಸುವ ಈ ಉದ್ಯಮಕ್ಕೆ ಹಲವು ಕಚ್ಚಾ ಸಾಮಗ್ರಿಗಳು ಅಗತ್ಯವಿರುತ್ತದೆ. ಮೆಷಿನರಿಗಳಿಗೆ ಬೇಕಾಗುವ ಆಯಿಲ್ ಬ್ಯಾಗ್ಗಳನ್ನು ಸ್ಟಿಚ್ ಮಾಡೋದಕ್ಕೆ ಸೂಜಿ, ದಾರ, ಪಿವಿಸಿ ಅಥವಾ ಪಿಯು ಕೋಟೆಡ್ ಬಟ್ಟೆಗಳು, ಬ್ರ್ಯಾಂಡಿಂಗ್ ಸ್ಟಿಕ್ಕರ್, ಜಿಪ್ ಸೇರಿದಂತೆ ಹಲವು ರಾ ಮೆಟೀರಿಯಲ್ಸ್ಗಳ ಅವಶ್ಯಕತೆ ಇರುತ್ತದೆ ಈ ಬಿಸ್ನೆಸ್ಗೆ. ಕಚ್ಚಾ ವಸ್ತು ಅಂದರೆ ದಾರ ಬೇಕು ಸ್ಟಿಚ್ ಮಾಡಲಿಕ್ಕೆ. ಆಮೇಲೆ ಮಷಿನ್ನು ನಮ್ಮದು ಇದು ಆಯಿಲ್ ಬೇಸ್ಡ್ ಮಷಿನ್ನು. ಈ ಮಷಿನ್ನಿಗೆ ಆಯಿಲ್ ಬೇಕೇ ಬೇಕು, ಅಂದರೆ ಕೆಳಗಡೆ ಆಯಿಲ್ ಇರ್ತದೆ, ಆ ಆಯಿಲನ್ನು ಅದೇ ಸಕ್ ಮಾಡ್ಕೊಂಡು ಎಲ್ಲ ಕಡೆ ಅದೇ ಡಿಸ್ಟ್ರಿಬ್ಯೂಟ್ ಮಾಡ್ತದೆ. ಅದಕ್ಕೆ ಆಯಿಲ್ ಬೇಕು. ಆಮೇಲೆ ಸೂಜಿ ಮಾಮೂಲಿ ಅಂದರೆ ಇದರಿದ್ದು ಮಷಿನ್ ಸೂಜಿ ಬೇಕಾಗಿದ್ದು, ಕತ್ತರಿ ಇಷ್ಟಿದ್ರೆ ರಾ ಮಟೀರಿಯಲ್ ಅಂದರೆ ಪಿ ವಿ ಸಿ ಕೋಟೆಡ್ ನಾವು ಯೂಸ್ ಮಾಡೋದು ಪಿ ವಿ ಸಿ ಕೋಟೆಡ್ ಅವ್ರ ಪಿ ಯು ಕೋಟೆಡ್ ಕ್ಲಾತು, ಜಿಪ್ಪು, ರನ್ನರು, ಆಮೇಲೆ ಇದು ಗೋಟ್ ಅಂತ ಗೋಟ್ ಬರ್ತದೆ ಆ ಥರದ ಗೋಟ್ ವೈರ್ಗಳು, ಡೀರಿಂಗ್ಸು, ಬಕಲ್ಸು, ನೈಲಾನ್ ಬೆಲ್ಟ್ಗಳು, ಮತ್ತು ನಾವೇನಾದರೂ ಬ್ರ್ಯಾಂಡ್ ಮಾಡಬೇಕಂತ ಆಲೋಚನೆ ಇದ್ದರೆ ಸ್ಟಿಕ್ಕರ್ಸು ಆ ಥರ, ಇಲ್ಲಾಂದರೆ ಶೋ ಕಾಣಲಿಕ್ಕೆ ಅಂತ ಬೇರೆ ಮಾರ್ಕೆಟಲ್ಲಿ ಸಿಗುವಂಥ ಬೇರೆ ಸ್ಟಿಕ್ಕರ್ಗಳನ್ನು ಕೂಡ ಹಾಕ್ಬೋದು. ನಮ್ಮದೇ ಬ್ರ್ಯಾಂಡನ್ನು ನಾನು ಹಾಕಬೇಕಂತಂದ್ರೆ ನಮ್ಮದೇ ಸ್ಟಿಕ್ಕರ್ ಇಷ್ಟಿದ್ರೆ ಸಾಕು. ಇನ್ನು ಈ ಬ್ಯಾಗ್ಗಳ ತಯಾರಿಕೆಯಲ್ಲಿ ಬಳಕೆಯಾಗುವ ಬಹುತೇಕ ಕಚ್ಚಾ ವಸ್ತುಗಳು ದೊಡ್ಡ ಸಿಟಿಗಳಲ್ಲಿ ಸಿಗುತ್ತದೆ. ರಾಜ್ಯದ ರಾಜಧಾನಿಗಳಲ್ಲಿ ನೀವು ಖರೀದಿಸಬಹುದು. ಬೆಂಗಳೂರು, ಹೈದರಾಬಾದ್, ಚೆನ್ನೈ ಸೇರಿದಂತೆ ನಾನಾ ಕಡೆಗಳಲ್ಲಿ ಈ ಕಚ್ಚಾ ಸಾಮಗ್ರಿಗಳು ಲಭ್ಯವಿರುತ್ತದೆ. ಎಲ್ಲಾ ಕಡೆಗಳಲ್ಲಿ ಸಿಗುವ ರಾ ಮೆಟೀರಿಯಲ್ಸ್ಗಳ ದರ ಸಾಮಾನ್ಯವಾಗಿ ಒಂದೇ ರೀತಿಯಲ್ಲಿರುತ್ತದೆ. ಎಲ್ಲ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಸಿಗ್ತದೆ, ಅಂದರೆ ಪ್ರತಿ ರಾಜ್ಯದಲ್ಲೂ ಅದರ ರಾಜಧಾನಿಗಳಲ್ಲಿ ಮ್ಯಾಕ್ಸಿಮಮ್ ಸಿಕ್ಕೇ ಸಿಗ್ತದೆ. ನಾವು ಬೆಂಗಳೂರಿಂದ ತರಿಸ್ತೇವೆ. ನಿಯರೆಸ್ಟ್ ಅಂದರೆ ಹೈದರಾಬಾದ್ ಇದೆ, ಚೆನ್ನೈದಲ್ಲಿ ತರಿಸ್ತಾರೆ. ಆದರೆ ರೇಟಲ್ಲಿ ಏನು ಈಗ ಆಲ್ ಓವರ್ ಇಂಡಿಯಾ ಸ್ವಲ್ಪ ಹೆಚ್ಚು ಕಡಿಮೆ ಒಂದೇ ರೇಟ್ ಇದೆ. ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಅಷ್ಟೇ ಡಿಫರೆನ್ಸ್. ಅದರ ಹೊರತಾಗಿ ಯಾವುದೇ ಅಲ್ಲಿಗೆ ಮತ್ತು ಬೇರೆ ರಾಜ್ಯದಿಂದ ತರಿಸೋದ್ರಿಂದ ಅಥವಾ ನಮ್ಮ ರಾಜ್ಯದಿಂದ ತಗೊಳ್ಳೋದ್ರಿಂದ ನಮಗೆ ಯಾವುದೇ ರೀತಿಯ ಹಣದ ಉಳಿತಾಯ ಆಗೋದಿಲ್ಲ. ಒಂದು ಟ್ರಾನ್ಸ್ಪೋರ್ಟೇಷನ್ ಇನ್ ಕೇಸ್ ನಮಗೆ ಹೈದರಾಬಾದ್ ನಿಯರ್ ಆಗಿದ್ದಿದ್ರೆ
ಬೆಂಗಳೂರಿಂದ ತರಿಸೋದು ಟ್ರಾನ್ಸ್ಪೋರ್ಟ್ ಚಾರ್ಜ್ ಜಾಸ್ತಿ ಆಗ್ಬೋದು. ಈ ಥರ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಎಲ್ಲ ಡಿಫರೆನ್ಸ್ ಆಗ್ತದೆ ಅಷ್ಟೇ. ಬ್ಯಾಗ್ಗಳ ತಯಾರಿಕೆ ಮೆಷಿನರಿಗಳ ಮೂಲಕ ನಡೆಯುವ ಕೆಲಸ. ಸೂಜಿ ದಾರಗಳ ಜೊತೆಗೆ ನಿಮ್ಮ ಸ್ಕಿಲ್ಸ್ ಜೊತೆಗೆ ಈ ಬಿಸ್ನೆಸ್ಗೆ ತಾಳ್ಮೆ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಕಟ್ಟಿಂಗ್ ಸ್ಟಿಚಿಂಗ್ಗಳು ಸೇರದಂತೆ ನಾನಾ ಕೆಲಸಗಳಿರುವ ಈ ಉದ್ಯಮದಲ್ಲಿ ನೀವು ಕೆಲಸದ ಬಗ್ಗೆ ಸದಾ ಎಚ್ಚರಿಕೆಯಿಂದ ಇರಬೇಕು. ಫ್ಯಾಷನ್ ಟ್ರೆಂಡ್ಗೆ ತಕ್ಕಂತೆ ವೆರೈಟಿ ಡಿಸೈನ್ಗಳಿದ್ರೆ ಈ ಬಿಸ್ನೆಸ್ ಗ್ರಾಹಕರನ್ನು ಇನ್ನೂ ಜಾಸ್ತಿ ಸೆಳೆಯುತ್ತದೆ. ಹಾಗಾಗಿ ಬ್ಯಾಗ್ ಬಿಸ್ನೆಸ್ನಲ್ಲಿ ಕೆಲ ಬೇಸಿಕ್ ಸ್ಕಿಲ್ಸ್ಗಳನ್ನು ನೀವು ಕಲಿತುಕೊಳ್ಳುವುದು ಬಹುಮುಖ್ಯವಾಗಿರುತ್ತದೆ. ಕಟ್ಟಿಂಗ್ ಮಾಡಲಿಕ್ಕೆ ಕ್ಯಾಲ್ಕುಲೇಷನ್ ಮಾಡಬೇಕು, ಗಣಿತ ಮಾಡಬೇಕು, ಕರೆಕ್ಟ್ ವೇಸ್ಟೇಜ್ ಆಗದೆ ಇರೋ ಥರ ಕಟ್ಟಿಂಗ್ ಮಾಡುವಂಥ ಟ್ಯಾಲೆಂಟ್ ಬೇಕು. ಆಮೇಲೆ ಸ್ಟಿಚಿಂಗ್ ಮಾಡುವ ಕೂಡ ಸ್ವಲ್ಪ ಏನಾದರೂ ಒಂದು ವ್ಯತ್ಯಾಸ ಆದರೆ ಅದನ್ನು ತಿದ್ದುವಂಥ ಟ್ಯಾಲೆಂಟ್ ಬೇಕು ಅವರಿಗೆ. ಏನೂ ಇಲ್ಲದೆ ನಾನು ಎರಡು ದಿನ ಮಷಿನ್ ಮೇಲೆ ಕೂತ್ಕೊಂಡು ಆಮೇಲೆ ಅಂದರೆ ಒಂದು ಟೈಪ ಎರಡು ಟೈಪ್ ಬ್ಯಾಗ್ ಹೊಲ್ಕೊಂಡು ನಾನು ಎಲ್ಲ ಬ್ಯಾಗ್ ಬರ್ತದೆ ನನಗೆ ಅಂತ ಹೋಗ್ಕೊಂಡು ಅವ್ರು ಬಿಸ್ನೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಅಥವಾ ಎರಡು ಬ್ಯಾಗಿನ ಥರದ್ದು ಎರಡು ಮೂರು ನಾಲ್ಕು ಮಾಡೆಲ್ ಕಟ್ಟಿಂಗ್ ಮಾಡಿಕೊಂಡು ಯಾವುದೋ ಒಂದು ಬೇರೆ ಹಳೆ ಬ್ಯಾಗನ್ನು ಏನಾದರೂ ಒಂದು ಸ್ವಲ್ಪ ಬಿಚ್ಚಿ ಆ ಥರ ಮಾಡ್ಕೊಂಡು ಅದನ್ನೇ ಇಟ್ಟು ಕಟ್ ಮಾಡಿ ತಾನು ಸಕ್ಸಸ್ ಆದ ತಾನು ಯಾವ ಬ್ಯಾಗ್ ಬೇಕಾದರೂ ಮಾಡ್ತೇನೆ ಅಂತ ಹೋದರೆ ಆಗೋದಿಲ್ಲ. ಅವನಿಗೆ ಅದರಲ್ಲಿ ಬದಲಾವಣೆ ಏನು ಮಾಡ್ಬೋದು, ಯಾವ್ದು ಮಾಡೋದ್ರಿಂದ ಏನೇನು ಅನುಕೂಲತೆ ಇದೆ, ಏನೇನು ಅನಾನುಕೂಲತೆ ಇದೆ, ನನಗೆ ಹೊಲಿಯೋನಿಗೆ ಏನೇನು ಅನುಕೂಲತೆ ಇದೆ, ಯಾವುದು ಬದಲಾವಣೆ ಮಾಡೋದ್ರಿಂದ ನನಗೇನೇನಷ್ಟು ಎಷ್ಟು ಅನುಕೂಲತೆ ಇದೆ, ನನಗೆ ಎಷ್ಟು ಅನಾನುಕೂಲತೆ ಇದೆ, ಇದರಿಂದ ಕಸ್ಟಮರಿಗೆ ಎಷ್ಟು ಅನುಕೂಲ ಆಗ್ತದೆ, ಕಸ್ಟಮರಿಗೆ ಎಷ್ಟು ಅನಾನುಕೂಲ ಆಗ್ತದೆ, ಈ ಬಗ್ಗೆ ವಿಚಾರ ಮಾಡಿಕೊಂಡು ಅವನು ಸ್ಟಾರ್ಟ್ ಮಾಡಬೇಕು ಕೆಲಸ. ವೆರೈಟಿ ಸೈಜ್ ಡಿಸೈನ್ಗಳಲ್ಲಿ ಸಿಗುವ ಈ ಬಿಸ್ನೆಸ್ಗೆ ವಿಶಾಲ ಜಾಗವಿದ್ದರೆ ಉತ್ತಮ. ಅಗತ್ಯ ಮಿಷಿನರಿಗಳನ್ನು ಇಡುವುದಕ್ಕೆ ಸ್ಥಳಾವಕಾಶ ಅಗತ್ಯ. ಇದರ ಜೊತೆಗೆ ರೆಡಿಯಾದ ಪ್ರಾಜೆಕ್ಟ್ಗಳನ್ನು ಸ್ಟೋರ್ ಮಾಡೋದಕ್ಕೂ ಕೂಡ ಸ್ಥಳದ ಅಗತ್ಯವಿರುತ್ತದೆ. ಹಾಗಾಗಿ ನೀವು ಈ ಬಿಸ್ನೆಸ್ ಆರಂಭಿಸುತ್ತೀರಿ ಅಂತಾದ್ರೆ ಕೊಂಚ ವಿಶಾಲ ಜಾಗದಲ್ಲಿಯೇ ಸ್ಟಾರ್ಟ್ ಒಳಿತು. ಈ ಬಿಸ್ನೆಸ್ ಅನ್ನು ಒಬ್ಬರಿಂದಲೇ ನಡೆಸುವುದಕ್ಕೆ ಸಾಧ್ಯವಿಲ್ಲ. ಬ್ಯಾಗ್ ಬಿಸ್ನೆಸ್ಗೆ ಕಾರ್ಮಿಕರ ಅವಶ್ಯಕತೆ ಖಂಡಿತ ಇರುತ್ತದೆ. ಸ್ಟಿಚಿಂಗ್, ಕಟ್ಟಿಂಗ್, ಪ್ಯಾಕಿಂಗ್, ಹೀಗೆ ಎಲ್ಲಾ ಕೆಲಸಗಳನ್ನು ಒಬ್ಬರಿಂದಲೇ ಮಾಡುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಈ ಬಿಸ್ನೆಸ್ಗೆ ಕನಿಷ್ಠ ಮೂರಿಂದ ನಾಲ್ಕು ಜನ ಕಾರ್ಮಿಕರಾದರೂ ಅವಶ್ಯಕ. ಇತ್ತೀಚಿನ ದಿನಗಳಲ್ಲಿ ಟ್ರೆಂಡಿಂಗ್ ತಕ್ಕಂತೆ ವೆರೈಟಿ ಡಿಸೈನ್ ಬ್ಯಾಗ್ಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿವೆ. ಕೆಲ ರೆಡಿಮೇಡ್ ಬ್ಯಾಗ್ಗಳು ನಾವು ಖರೀದಿಸಿದ ಕೆಲವೇ ದಿನಗಳಲ್ಲಿ ಹಾಳಾಗ್ಬಿಡುತ್ತದೆ. ಆದರೆ ಪಿವಿಸಿ ಕೋಟೆಡ್ ಬಳಸಿ ತಯಾರಿಸಲಾಗುವ ಬ್ಯಾಗ್ಗಳು ಇತರ ಬ್ಯಾಗ್ಗಳಿಗಿಂತ ಕೊಂಚ ದುಬಾರಿಯಾದರೂ ಕೂಡ ದೀರ್ಘಕಾಲಿಕ ಬಾಳಿಕೆ ಬರುವ ಸಾಮರ್ಥ್ಯವನ್ನು ಹೊಂದಿದೆ. ಬ್ಯಾಗ್ಗಳನ್ನು ತಯಾರಿಸುವ ಈ ಬಿಸ್ನೆಸ್ ವಿಶಾಲ ಮಾರುಕಟ್ಟೆಯನ್ನು ಹೊಂದಿದೆ. ಕೃಷ್ಣಮೂರ್ತಿಯವರು ಹೇಳುವಂತೆ ಕೆಲವೊಮ್ಮೆ ಅವರ ಉದ್ಯಮದಲ್ಲಿ ಗ್ರಾಹಕರ ಬೇಡಿಕೆಗಳನ್ನು ಪೂರೈಸುವುದಕ್ಕೆ ಸಾಧ್ಯವಾಗದಷ್ಟು ಡಿಮ್ಯಾಂಡ್ ಇರುತ್ತದೆ. ಹಾಗಾಗಿ ಈ ಬಿಸ್ನೆಸ್ ವಿಶಾಲ ಮಾರುಕಟ್ಟೆಯನ್ನು ಹೊಂದಿದೆ. ಇನ್ನು ಈ ಬಿಸ್ನೆಸ್ನಲ್ಲಿ ನೀವು ದೊಡ್ಡ ಮಟ್ಟಿಗಿನ ಮಾರುಕಟ್ಟೆಯ ತಂತ್ರಗಳನ್ನು ಬಳಸಬೇಕು ಅಂತೇನಿಲ್ಲ. ಉತ್ತಮ ಕ್ವಾಲಿಟಿ ಹೊಂದಿದರೆ ತನ್ನಿಂದ ತಾನೇ ಮಾರುಕಟ್ಟೆಯನ್ನು ಪಡೆದುಕೊಳ್ಳುತ್ತದೆ ಈ ಬಿಸ್ನೆಸ್. ಮಾರಾಟ ಮಾಡಲಿಕ್ಕೆ ಬೇರೆ ಯಾವುದೇ ಇದರ ಅವಶ್ಯಕತೆ, ನೀವು ಒಳ್ಳೆಯ ಕ್ವಾಲಿಟಿ ಕೊಟ್ಟರೆ ಜನ ಹುಡ್ಕೊಂಡು ಬರ್ತಾರೆ. ನೀವು ಒಳ್ಳೆಯ ಕ್ವಾಲಿಟಿಯನ್ನು ಕೊಡಬೇಕು. ಮೊದಲನೇದಾಗ ಆ ಕ್ವಾಲಿಟಿ ಕೊಟ್ಟಿದ್ದನ್ನು ಅಂದರೆ ಆ ಕ್ವಾಲಿಟಿ ಚೆನ್ನಾಗಿದೆ ಅಂತ ಕಸ್ಟಮರಿಗೆ ಕನ್ವಿನ್ಸ್ ಆಗಬೇಕು ಫಸ್ಟ್. ಅಲ್ಲಿಗೆ ನಿಮಗೆ ಒಂದು ವರ್ಷ ಮಿನಿಮಮ್ ಒಂದು ವರ್ಷ ಹೋಗಿರ್ತದೆ. ಯಾಕೆಂದರೆ ತಗೊಂಡೋದ ಕಸ್ಟಮರು ಅವನು ಸ್ವಂತ ಯೂಸ್ ಮಾಡಿ ಅವನು ಸ್ವಂತ ಅನುಭವದಿಂದ ಮತ್ತೊಂದು ಸಲ ಬರ್ತಾನೆ, ಮತ್ತೊಂದು ನಾಲ್ಕು ಜನರಿಗೆ ಹೇಳ್ತಾನೆ. ಈಗ ಇವತ್ತು ತಗೊಂಡೋದವನು ನಾಳೆ ಚೆನ್ನಾಗಿದೆ ಅಂತ ಯಾರಿಗೂ ಹೇಳೋದಿಲ್ಲ. ಅವನು ಒಂದು ವರ್ಷ ಬಿಟ್ಟೇ ಹೇಳೋದು. ಅದಕ್ಕೆ ಆ ಒಂದು ವರ್ಷ ನಿಮಗೆ ಪೇಷನ್ಸ್ ಬೇಕು ಫಸ್ಟ್. ಯಾಕೆಂದರೆ ಡೆವಲಪ್ ಆಗಿರೋದಿಲ್ಲ, ನೀವು ಮಾಡಿಟ್ಟ ಬ್ಯಾಗ್ ನಿಮ್ಮ ಹತ್ರನೇ ಇರ್ತದೆ, ಎಲ್ಲೂ ಹೊರಗಡೆ ಸೇಲ್ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಪೇಷನ್ಸ್ ಬೇಕಷ್ಟೇ. ನೀವು ಪೇಷನ್ಸಿಂದ ಒಂದು ವರ್ಷ ಎರಡು ವರ್ಷ ಉಳಿದ್ರೆ ಆಮೇಲೆ ನೀವು ಮಾರ್ಕೆಟಲ್ಲಿ ಆಟೋಮೆಟಿಕ್ ಬೂಮ್ ಒಳ್ಳೆ ರೀತಿಯಲ್ಲಿ ಮೇಲೆ ಹೋಗ್ತೀರಿ. ಯಾವುದೇ ಉದ್ಯಮವಾಗಿರಲಿ ಪ್ರಚಾರ ಮುಖ್ಯ. ಬ್ಯಾಗ್ಗಳನ್ನು ರೆಡಿ ಮಾಡುವ ಈ ಉದ್ಯಮಕ್ಕೆ ಕೂಡ ಪ್ರಚಾರ ಅವಶ್ಯಕವಿರುತ್ತದೆ. ಮೌತ್ ಪಬ್ಲಿಸಿಟಿಯೇ ಈ ಬಿಸ್ನೆಸ್ಗೆ ಉತ್ತಮ ಪ್ರಚಾರ ಮಾಧ್ಯಮವಾಗಿರುತ್ತದೆ. ಪ್ರಚಾರ ಬೇಕೇ ಬೇಕು, ಯಾವುದೇ ಒಂದು ಬಿಸ್ನೆಸ್ ಮಾಡೋದಿದ್ರು ಪ್ರಚಾರ ಬೇಕೇ ಬೇಕು. ಅವನು ಪೋಸ್ಟರ್ ಹಾಕೋದ್ರಿಂದ ಆ ಥರದ್ರಿಂದ ಯಾವುದೂ ಪ್ರಚಾರ ಆಗೋದಿಲ್ಲ. ಕ್ವಾಲಿಟಿ ಕೊಡೋದ್ರಿಂದ ಪ್ರಚಾರ ಆಗ್ತದೆ. ಒಳ್ಳೆಯ ಪ್ರಾಡಕ್ಟ್ ಕೊಡೋದ್ರಿಂದ ಅದನ್ನು ತಗೊಂಡು ಹೋದ ಕಸ್ಟಮರು ಅವನು ಯೂಸ್ ಮಾಡಿ ಅವನೇ ಸಹಜವಾಗಿ ಎಲ್ಲ ಕಡೆ ಪ್ರಚಾರ ಮಾಡ್ತಾನೆ.
ಯಾವುದೇ ಹೊಸ ಉದ್ಯಮವಿರಲಿ ಅದನ್ನು ಆರಂಭಿಸುವಾಗ ನೀವು ಪಾಲಿಸಬೇಕಾದ ಹಂತಗಳು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ. ರಿಜಿಸ್ಟ್ರೇಷನ್ ಇಂದ ಹಿಡಿದು ನಂತರದ ಹಂತಗಳು ಕೂಡ ಬಹುಮುಖ್ಯವಾಗಿರುತ್ತದೆ. ಹಾಗಿದ್ರೆ ಈ ಬಿಸ್ನೆಸ್ ಆರಂಭಿಸುವವರು ಯಾವುದೆಲ್ಲ ಅಂಶಗಳನ್ನು ಪಾಲಿಸಬೇಕು ಅನ್ನೋದನ್ನು ಕೃಷ್ಣಮೂರ್ತಿ ಅವರೇ ವಿವರಿಸುತ್ತಾರೆ. ಆಮೇಲೆ ಸ್ವತಃ ಯಾರು ಕೆಲಸ ಮಾಡಬೇಕು ಅಂತ ಬಿಸ್ನೆಸ್ ಮಾಡಬೇಕಂತ ಆಲೋಚನೆ ಮಾಡ್ತಾರಲ್ಲ ಅವ್ರಿಗೆ ಅದ್ರ ಬಗ್ಗೆ ನಾಲೆಜ್ ಇರಬೇಕು. ಯಾರೋ ನನ್ನ ಹತ್ರ ದುಡ್ಡಿದೆ ಅಂತ ಮಾಡಲಿಕ್ಕೆ ಆಗೋದಿಲ್ಲ. ಸರ್ವಿಸ್ ಬೇಸ್ಡ್ ಯಾವುದೇ ಬಿಸ್ನೆಸ್ ಆಗಿರಲಿ ದುಡ್ಡಿನಿಂದ ಮಾಡೋದಲ್ಲ, ಅದು ನಮ್ಮ ತಲೆಯಿಂದ ಮಾಡೋದು, ನಮ್ಮ ಆಲೋಚನೆಯಿಂದ ಮಾಡೋದು. ನಾವು ನಮ್ಮ ಕಾನ್ಸೆಪ್ಟನ್ನು ಫಸ್ಟ್ ನಾವು ಏನು ಮಾಡಬೇಕಂತ ವಿಚಾರ ಮಾಡ್ಕೊಳ್ಬೇಕು. ನನಗೆ ಇದರಲ್ಲಿ ಏನೂ ನಾಲೆಜ್ ಇಲ್ಲದೆ ನಾನು ಏನು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಆಮೇಲೆ ದಿವಸ ದಿವಸ ಅಪ್ಡೇಟ್ ಆಗ್ತಾ ಇರಬೇಕು. ಈಗ ನಾನು ಈಗ ಇವತ್ತು ಒಂದು ಬ್ಯಾಗ್ ಮಾಡ್ತೇನೆ, ಮಾರ್ಕೆಟಲ್ಲಿ ಒಂದು ವರ್ಷ ನಡೀತದೆ ಅದು, ಮಾರ್ಕೆಟ್ ಒಂದು ವರ್ಷ ಆದಮೇಲೆ ಆ ಬ್ಯಾಗ್ ಹಳೇದಾಗಿರ್ತದೆ, ಜನರಿಗೆ ಇಷ್ಟ ಆಗೋದಿಲ್ಲ. ಆವಾಗ ನಾನು ಹೊಸದೇನೋ ಒಂದು ಬದಲಾವಣೆ ಮಾಡಬೇಕು, ಮಾಡಿ ತರಬೇಕು. ಆ ಥರ ಫಸ್ಟ್ ನನ್ನ ತಲೆಯಲ್ಲಿ ಹೊಸ ಹೊಸ ವಿಚಾರಗಳು ಬರುವಂಥ ಇದು ಇರಬೇಕು. ಕೆಲಸ ಕಲಿತುಕೊಂಡು ಬಿಸ್ನೆಸ್ ಆರಂಭಿಸಿ. ಉದ್ಯಮವನ್ನು ಆರಂಭಿಸುವಾಗ ನಿಮಗೆ ಮೊದಲು ಬ್ಯಾಗ್ ತಯಾರಿಕೆಯ ಬಗ್ಗೆ ಜ್ಞಾನವಿರಬೇಕು, ಜೊತೆಗೆ ಜನರಿಂದ ವಿಶ್ವಾಸವನ್ನು ಗಳಿಸಿಕೊಳ್ಳಬೇಕು. ಇಷ್ಟು ಮಾತ್ರವಲ್ಲದೆ ಉದ್ಯಮದಲ್ಲಿ ಹೊಸತನವನ್ನು ಕಲಿತುಕೊಂಡು ಕೆಲಸ ಮಾಡುವ ಆಸಕ್ತಿ ನಿಮ್ಮಲ್ಲಿರಬೇಕು. ಇನ್ನು ಉದ್ಯಮವನ್ನು ಆರಂಭಿಸಿ ಆರಂಭಿಕ ವರ್ಷ ಕಷ್ಟವಾಗಬಹುದು, ಆದರೆ ಹಂತ ಹಂತವಾಗಿ ಈ ಬಿಸ್ನೆಸ್ ನಿಮ್ಮ ಕೈ ಹಿಡಿಯುತ್ತದೆ. ಫಸ್ಟ್ ನೀವು ಕೆಲಸದವರಾಗಿ, ಆಮೇಲೆ ಓನರ್ ಆಗಿ. ಫಸ್ಟ್ ನೀವು ನಿಮ್ಮ ಬಿಸ್ನೆಸ್, ನಿಮ್ಮ ಒಂದು ಬ್ಯಾಗ್ ತಯಾರು ಮಾಡ್ತೀನಿ ಅಂದರೆ ನಿಮಗೆ ನಾಲೆಜ್ ಇರಬೇಕು. ನಿಮಗೇನು ನಾಲೆಜ್ ಇಲ್ಲದೆ ನಾನು ದುಡ್ಡು ಹಾಕಿದ್ದೇನೆ ನಾನು ಕೆಲಸ ಮಾಡ್ತೇನೆ ಅಂತ ಬರಬೇಡಿ. ಸೊ ಫಸ್ಟ್ ಕೆಲಸದವ್ರಾಗಿ ಎಲ್ಲ ಥರ ಮೈ ಬಗ್ಸಿ ಕೆಲಸ ಮಾಡಿ ರೂಢಿಯಾಗಿ, ಆಮೇಲೆ ಮತ್ತೊಂದು ಕೆಲಸದವ್ರನ್ನ ಇಟ್ಕೊಂಡು. ಈಗ ನಾವು ಹೇಗೆ ಬೆಳೆದಿದ್ದೇವಲ್ಲ ಅದೇ ಥರ ನಾನು ಸಲಹೆ ಕೊಡೋದು ಕೂಡ ಅದೇ. ಈ ಬಿಸ್ನೆಸ್ನಲ್ಲಿ ಕಚ್ಚಾ ಸಾಮಗ್ರಿಗಳ ಖರೀದಿ, ಕರೆಂಟ್ ಬಿಲ್, ಕಾರ್ಮಿಕರ ಸಂಬಳ ಸೇರಿದಂತೆ ನಾನಾ ಖರ್ಚುಗಳು ಇರುತ್ತದೆ. ಉತ್ತಮ ಆದಾಯ ನೀಡುತ್ತದೆ ಈ ಉದ್ಯಮ. ಸಾಮಾನ್ಯವಾಗಿ ಬ್ಯಾಗ್ಗಳ ದರ ಅವುಗಳ ತಯಾರಿಕೆಗೆ ತಗುಲಿದ ವೆಚ್ಚದ ಮೇಲೆ ನಿರ್ಧಾರವಾಗಿರುತ್ತದೆ. 100 ರೂಪಾಯಿನಿಂದ ಹಿಡಿದು 1,000 ರೂಪಾಯಿಗಳನ್ನು ಮೇಲ್ಪಟ್ಟು ಕೂಡ ಬ್ಯಾಗ್ಗಳು ಸಿಗುತ್ತದೆ. ಈ ಬಿಸ್ನೆಸ್ನಲ್ಲಿ ನೀವು ದಿನವೊಂದಕ್ಕೆ 10,000 ರೂಪಾಯಿಗಳನ್ನು ಗಳಿಸಬಹುದು, ವರ್ಷಕ್ಕೆ 1,00,000 ರೂಪಾಯಿಗಳ ಟರ್ನ್ ಓವರ್ ಮಾಡಬಹುದು ಈ ಬಿಸ್ನೆಸ್ನಲ್ಲಿ. ಇಟ್ಕೊಂಡಾಗ ಕೆಲವರು ಈಗ ಹೋಲ್ಸೇಲ್ ಬಂದಾಗ ನಮಗೆ 10% ಸಿಗು, 5% ಸಿಗ್ಬೋದು, 10% ಸಿಗ್ಬೋದು. ನಮ್ಮದೆಲ್ಲ ಇಲ್ಲಿ ಫಿಕ್ಸ್ ರೇಟ್ ಆಗಿರೋದಕ್ಕೆ ಮಿನಿಮಮ್ ಒಂದು 30% 30-35% ನಮ್ಮದು ಪ್ರಾಫಿಟ್ ಮಾರ್ಜಿನ್ ಇದಿರುತ್ತದೆ. ಜನರಿಂದ ಎಂದಿಗೂ ಬೇಡಿಕೆಯನ್ನು ಹೊಂದಿರುತ್ತದೆ ಈ ಬಿಸ್ನೆಸ್. ಸ್ಟೈಲ್ಗೆ, ಟ್ರೆಂಡ್ಗೆ ತಕ್ಕಂತೆ ಬ್ಯಾಗ್ ತಯಾರು ಮಾಡುವುದನ್ನು ನೀವು ಕಲಿತುಕೊಂಡರೆ ಉದ್ಯಮ ನಿಮ್ಮ ಕೈ ಹಿಡಿಯುತ್ತದೆ. ನೀವು ಸಣ್ಣ ಮತ್ತು ಮಧ್ಯಮ ಗಾತ್ರದ ಬಿಸ್ನೆಸ್ ಅಲ್ಲಿ ಗೆದ್ದವರಾಗಿದ್ದರೆ ವಿಸ್ತಾರ ನ್ಯೂಸ್ ತಂಡ ಸಂಪರ್ಕಿಸಿ ನಿಮ್ಮ ಯಶಸ್ಸಿನ ಪಯಣವನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು. ವಿಸ್ತಾರ ನ್ಯೂಸ್ No. 1, 2 and 4 ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಬಿಲ್ಡಿಂಗ್, ಬ್ಲಾಕ್ 2 & 3 ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ program@vistaranews.com. ಎಲ್ಲರನ್ನೂ ಸೆಳೆಯುವ ಬ್ಯಾಗ್ ಬಿಸ್ನೆಸ್ ಎಂದಿಗೂ ಟ್ರೆಂಡಿಂಗ್ನಲ್ಲಿರುತ್ತೆ. ಹಾಗಾಗಿ ಈ ಉದ್ಯಮದಲ್ಲಿ ನಷ್ಟವಾಗೋ ಪ್ರಶ್ನೆನೇ ಇರೋದಿಲ್ಲ. ನಿಮ್ಮ ಕೈ ಚಳಕ, ಸೂಜಿ ದಾರಗಳ ಜೊತೆಗೆ ಕೌಶಲ್ಯವನ್ನು ಉಪಯೋಗಿಸಿದರೆ ಈ ಉದ್ಯಮ ನಿಮ್ಮ ಕೈ ಹಿಡಿಯುತ್ತೆ. ಮಾರ್ಕೆಟಿಂಗ್ ತಂತ್ರಗಳನ್ನು ಅರಿತುಕೊಂಡು ಗ್ರಾಹಕರ ಟೇಸ್ಟ್ಗೆ ತಕ್ಕಂತೆ ಬ್ಯಾಗ್ಗಳನ್ನು ಡಿಸೈನ್ ಮಾಡಿದರೆ ಈ ಬಿಸ್ನೆಸ್ನಲ್ಲಿ ಸಕ್ಸಸ್ ಆಗಬಹುದು. ಇದಾಗಿತ್ತು ಇವತ್ತಿನ ಬದುಕಿಗೊಂದು ಬಿಸ್ನೆಸ್. ಇಂತಹ ಇನ್ನಷ್ಟು ಬಿಸ್ನೆಸ್ ಐಡಿಯಾಗಳಿಗಾಗಿ ವಿಸ್ತಾರ ಬಿಸ್ನೆಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.